ಅಂತ ಸಭ್ಯ ಅತ್ಯಂತ ಸಭ್ಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರೆ ಹೆದರ್ಕೊಂಡಿರು ಹೋಗ್ಲೇ ಇಲ್ಲ. ಒಂದು ನಯಾ ಪೈಸನ್ನು ಕೂಡ ತರಕ್ಕಾಗಲಿಲ್ಲ. ಏನು ಕೊಡುಗೆ ಕೊಟ್ಟಿಲ್ಲ. ಸ್ವಲ್ಪ ಮೋದಿಯವರು ಬಂದ ಮೇಲೆ ವಿಶೇಷವಾಗಿರುವಂಥ 10 ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾನು ದೊಡ್ಡ ಲಿಸ್ಟೇ ಕೊಡಬೇಕು. 6,000 ಕಿಲೋಮೀಟರ್ ಹೊಸ ನ್ಯಾಷನಲ್ ಹೈವೇ ಇದು ದಾಖಲೆ. ಸ್ವತಂತ್ರ ಬಂದ ಮೇಲೆ ಒಂದು ರಾಜ್ಯಕ್ಕೆ 6,000 ಕಿಲೋಮೀಟರ್ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ. ಬೆಂಗಳೂರು ಮೈಸೂರು ಹೈವೇ ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ. ಪೋರ್ಟ್ ಮಂಗಳೂರು ಪೋರ್ಟ್ ಕಾರವಾರ ಪೋರ್ಟ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ದುಡ್ಡು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿಯವರು. ಮತ್ತು ನರೇಂದ್ರ ಮೋದಿ ಅವರು ಕಳಸಾ ಬಂಡೂರಿ ಯೋಜನೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಬರುವಂತಹ ದಿನಗಳಲ್ಲಿ ಅಪ್ಪರ ಭದ್ರಾ ಯೋಜನೆ ರಾಷ್ಟ್ರೀಯ ಯೋಜನೆಯಾಗಿ ಇವತ್ತು ಘೋಷಣೆ ಮಾಡಲಿದ್ದಾರೆ, ಹಣವನ್ನು ಕೊಡಲಿದ್ದಾರೆ. ಈ ಥರ 10 ಹಲವಾರು ಯೋಜನೆಗಳನ್ನು ಇವತ್ತು ಸ್ಮಾರ್ಟ್ ಸಿಟಿ ಎಲ್ಲ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಈ ಕಾಲದಲ್ಲಿ ಇತ್ತ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಈ ಥರ ನರೇಂದ್ರ ಮೋದಿ ಕೊಡುವಂಥ ಕಾಮದೇನು ಇವ್ರಿಗೆ ಅದ್ರ ಬಗ್ಗೆ ಜ್ಞಾನ ಇಲ್ಲ. ಹೀಗಾಗಿ ರಾಜಕಾರಣಕ್ಕಾಗಿ ರಾಜಕೀಯ ಪ್ರೇರಿತರಿಕೆಯನ್ನು ಕೊಡ್ತಾರೆ. ಒಂದೇ ನಿಮಿಷ ಕೇಳ್ರಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ಬೇಡ, ರಾಜಕೀಯ ಪ್ರೇರಿತ ಹೇಳಿಕೆ ಕೊಡುವಂಥದ್ದು ಸಿದ್ದರಾಮಯ್ಯವರು ಇತ್ತೀಚೆಗೆ ರೂಢಿ ಮಾಡಿಕೊಂಡಿದ್ದಾರೆ. ಅದಕ್ಕೆ ತಳ ಇಲ್ಲ ಬುಡ ಇಲ್ಲ ಅಂತ ಹೇಳಿಕೆಯನ್ನು ಕೊಡ್ತಾರೆ. ಅದಕ್ಕೆ ಜನನೇ ತಕ್ಕ ಉತ್ತರವನ್ನು ಸಣ್ಣ ಪದಗಳನ್ನು ಬಳಸ್ತಾರೆ. ಗೌರವ ಕೊಡದೆ ಅಂದರೆ ನಾಯಿಗೆ ಹೋಲಿಕೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಎಲ್ಲ ಕಡೆಗೆ ಆಕ್ರೋಶ ವ್ಯಕ್ತಾಗ್ತದೆ. ಇದು ಅವರ ವ್ಯಕ್ತಿತ್ವ ತೋರಿಸ್ತದಷ್ಟೇ. ನಾನು ಅದಕ್ಕೆ ಪ್ರತಿಯಾಗಿ ಏನು ಹೇಳೋದಿಲ್ಲ. ಆದರೆ ಒಂದು ಅರ್ಥ ಮಾಡ್ಕೊಳ್ಳಿ, ನಾಯಿ ನಿಯತ್ತಿನ ಪ್ರಾಣಿ. ಜನರಿಗೆ ನಿಯತ್ತಾಗಿ ನಾನು ಕೆಲಸ ಮಾಡ್ತಿರುವಂಥ ನಾನು ವ್ಯಕ್ತಿ. ನನಗೆ ನಾಯಿ ಅಂದ್ರೂ ಕೂಡ ಅದರ ಒಳಗಡೆ ಇರುವಂಥ ಒಳ್ಳೆಯ ಗುಣ ಏನಿದೆ, ನಿಯತ್ತು, ಆ ನಿಯತ್ತನ್ನು ಜನರ ಪರವಾಗಿ ನಾನು ಉಳಿಸ್ಕೊಂಡು ಹೋಗ್ತೇನೆ, ಮುಂದೆ ಕೂಡ ಉಳಿಸ್ಕೊಂಡು ಹೋಗ್ತೇನೆ. ಅವರಂಗೆ ಸಮಾಜ ಒಡೆಯುವಂಥದ್ದು, ಸುಳ್ಳು ಹೇಳುವಂಥದ್ದು, ಎಲ್ಲ ಸೌಭಾಗ್ಯ ಕೊಡ್ತೀವಿ ಅಂತ ದೌರ್ಭಾಗ್ಯ ಕೊಟ್ಟಿರುವಂಥದ್ದು ಈ ಥರದ ಕೆಲಸವನ್ನು ಎಂದು ಮಾಡಿದ್ದೇನೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.